ಎಲ್ಲ ರಂಗಗಳಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿದೆ. ಅನಾದಿಕಾಲದಿಂದ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವ ಇಂದಿನ ಸಮಾಜದಲ್ಲಿ ಮಹಿಳೆಯರು ತಮ್ಮ ಮನೆ ಕೆಲಸದ ಜೊತೆಗೆ ಸಹಕಾರಿ ರಂಗದಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸ್ವಯಂ ಉದ್ಯೋಗಾವಕಾಶ ಹಾಗೂ ಸ್ವಾವಲಂಬಿ ಬದುಕು ಬದುಕಲಿಕ್ಕೆ ಸಹಕಾರಿ ಸಂಸ್ಥೆಯ ಮುಖಾಂತರ ಆರ್ಥಿಕ ಸಹಾಯ ಮಾಡಿ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡಬೇಕೆಂದು ರಾಜ್ಯಸಭೆಯ ಮಾಜಿ ಸದಸ್ಯ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾ ಪ್ರಭಾಕರ್ ಕೋರೆ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ರಾಣಿ ಚೆನ್ನಮ್ಮ ಮಹಿಳಾ ಪತ್ತಿನ ಸಹಕಾರಿ ಸಂಘದ ನೂತನವಾಗಿ ಆಯ್ಕೆಯಾದ ನಿರ್ದೇಶಕ ಮಂಡಳಿ ಪದಗ್ರಹಣ ಹಾಗೂ ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಚಿದಾನಂದ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ಡಾ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್, ಉಪಾಧ್ಯಕ್ಷ ಸಿದ್ದಗೊಂಡ ಮಗದುಂ ಹಾಜರಿದ್ದರು. ಮೊದಲಿಗೆ ಸ್ವಾಗತ ಡಾ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದ ದೇವೇಂದ್ರ ಕರೋಶಿ ಮಾಡಿದರು. ರಾಣಿ ಚೆನ್ನಮ್ಮ ಮಹಿಳಾ ಪತ್ತಿನ ಸಹಕಾರಿ ಸಂಘಕ್ಕೆ ಹೊಸದಾಗಿ ಆಯ್ಕೆಯಾಗುವ ಸದಸ್ಯರ ಪರಿಚಯಿಸಿದರು. ಈ ಸಂಸ್ಥೆಗೆ ಹೊಸದಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಸದಸ್ಯರು ಶ್ರೀಮತಿ ಅರುಣಾ ಅಮರ್ ಕೋರೆ, ಮನೀಷಾ ಪ್ರಫುಲ್ ಶೆಟ್ಟಿ, ಶುಭಾಂಗಿ ಮಲ್ಲಿಕಾರ್ಜುನ್ ಕೋರೆ, ಶೀಲಾ ಅಮರ್ ಹಲವಾಯಿ, ಶೋಭಾ ರಘುನಾಥ್ ಬೂಬನಾಳೆ, ಸೀಮಾ ಲಕ್ಷ್ಮಣ್ ಖೋತ್, ಸಂಜೀವಿನಿ ಮಹೇಶ್ ಕುಮಾರ್ ಕುಂಬಾರ್, ಸುಧಾ ಅಜಿತ್ ಕುಮಾರ್ ಪಾಟೀಲ್, ಅನಿತಾ ವಿವೇಕಾನಂದ್ ನಸ್ತೆ, ಗಾಯತ್ರಿ ಭರ್ಮಾ ಸನದಿ, ಗಂಗೂಬಾಯಿ ಪರಶುರಾಮ್ ನಾಯಕ್, ಶೋಭಾ ಅಪ್ಪಾಸಾಹೇಬ್ ಕವಟ್ಕೊಪ್ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅದೇ ಪ್ರಕಾರ ಈ ಸಂಸ್ಥೆಗೆ ಅಧ್ಯಕ್ಷರಾಗಿ ಶೀಲಾ ಅಮರ್ ಹಲವಾಯಿ, ಉಪಾಧ್ಯಕ್ಷರಾಗಿ ಸುನಿತಾ ವಿವೇಕಾನಂದ್ ಕಮತೆ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಈ ವೇಳೆ ಪ್ರಭಾಕರ್ ಕೋರೆ ಮಾತನಾಡಿ, ಎಲ್ಲ ಸದಸ್ಯರು ಸಂಸ್ಥೆಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಿ ಅವರಿಗೆ ಸಂಸ್ಥೆಯ ಮುಖಾಂತರ ಕಡಿಮೆ ಬಡ್ಡಿ ದರದಲ್ಲಿ ಧನ ಸಹಾಯ ಮಾಡಿ ಉದ್ಯೋಗಾವಕಾಶ ಕಲ್ಪಿಸಿ ಅದರ ಜೊತೆಗೆ ಅವರಿಗೆ ಸ್ವಾವಲಂಬಿ ಬದುಕಲು ಸಹಾಯ ಮಾಡಬೇಕು ಎಂದರು. ಏನ್ರಿ ಕೋತ್ ಮೇಡಮ್, ಅಲ್ಲಿ ಪಂಚಾಯತಿ ಮೆಂಬರು ಇದ್ದೀರಿ, ಇಲ್ಲಿಯೋ ಜನ ನಿಮ್ ಮನೆ ಕೆಲಸ ಬಿಟ್ಟು ನಾ ತಿರುಗಾಡ್ರಿ ನಂಗಿಲ್ಲ. ಯಾಕಂದ್ರೆ ವಾರದಾಗ ಒಂದು ದಿವಸ ಒಂದೆರಡು ಗಂಟೆ ಟೈಮ್ ತೆಗೆದ ಬ್ಯಾಂಕ್ ಕಡೆ ಲಕ್ಷ ಡಿಪಾಸಿಟ್ ಯಾರ್ಯಾರು ಹೋಗಿ ಡಿಪಾಸಿಟ್ ತೊಗೊಂಡು ಬರೋದ, ಆಮೇಲೆ ಅಡ್ವಾನ್ಸ್ ಕೊಡೋದಂದ್ರೆ ಅವ್ರಿಗೆ ಅಡ್ವಾನ್ಸ ಮನಿ ಅದ ಕಟ್ಟಕ್ಕೆ ಕೊಡ್ಬೋದು. ಯಾಕಂದ್ರೆ ಅವ್ರ ಹೆಸರಲ್ಲಿ ಇರೋಂಗಿಲ್ಲಲ್ಲ ಮನಿ ಕಟ್ಟೋದು, ಹೆಣ್ಮಕ್ಳ ಹೆಸರು ಜಗಳ ಇರೋಂಗಿಲ್ಲ. ಅದಕ್ಕೆ ಅದು ಹೇಳೋದು, ಹೆಣ್ಮಕ್ಳ ಹೆಸರು ಮಾಡಿರಿ ನಾವು ಕೊಡ್ತೀವಿ ನಿಮ್ಗೆ. ಅಟ್ಲೀಸ್ಟ್ ಆ ದೃಷ್ಟಿಯಿಂದ ಹೆಣ್ಮಗಳ ಹೆಸರಲ್ಲಿ ಜಗಳ ಅದು. ಅದ್ಯಾರು ಮಾಡಿರಿ, ಎಲ್ಲ ಜೋ ಅವ್ನು ಕರೋಶಿ ಗೈಡ್ಲೈನ್ ಮಾಡಲಿ, ಅವ್ರಿಗೋಸ್ಕರ ಇಂಡಿಪೆಂಡೆಂಟ್ ಬೆಳಿಲ್ಲ ಅವ್ರು. ಈ ವೇಳೆ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಯ ನಿರ್ದೇಶಕರಾಗಿರುವ ಡಾಕ್ಟರ್ ಸುಕುಮಾರ್ ಚೌಗುಲೆ, ಪಿಂಟು ಹಿರೇಕುರ್ಬರ್, ಅನಿಲ್ ಪಾಟೀಲ್, ಅನಿಲ್ ಕೋಗಿಲೆ, ಪ್ರಫುಲ್ ಶೆಟ್ಟಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವ ಸುರೇಶ್ ಪಾಟೀಲ್ ಇನ್ನಿತರು ಹಾಜರಿದ್ದರು. ಸ್ವಾಗತ ನಿರೂಪಣೆ ಸುನಂದಾ ಮಗದುಂ ಮಾಡಿದರು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗ್ಡಿ ಇವರ ವರದಿ.